ಒಂದಾನೊಂದು ಊರಿನಲ್ಲಿ ಸುಂದರಯ್ಯ ಎನ್ನುವ ಒಬ್ಬ ಬಟ್ಟೆಯ ವ್ಯಾಪಾರಿ ಇದ್ದನು. ಅವನ ಹತ್ತಿರ ಲಕ್ಷ್ಮಿ ಎನ್ನುವ ಒಂದು ಗರ್ಭವತಿ ಕೋತಿ ಕೂಡ ಇದ್ದಿತ್ತು. ಸುಂದರಯ್ಯನ ಜೊತೆ ಕೋತಿ ಕೂಡ ತನ್ನ ತಲೆ ಮೇಲೆ ಕೆಲವು ಬಟ್ಟೆಗಳನ್ನು ಎತ್ತಿಕೊಂಡು ಹೋಗುತ್ತಿತ್ತು. ಹಾಗೆ ಅವನ ವ್ಯಾಪಾರದಲ್ಲಿ ಬಹಳ ಸಹಾಯ ಮಾಡುತ್ತಿತ್ತು. ಒಂದು ದಿನ ವ್ಯಾಪಾರ ಮಾಡಿಕೊಂಡು ಮನೆಗೆ ತಿರುಗಿ ಬಂದು ಕೋತಿಗೆ, ದಿನದ ಹಾಗೆ ಈ ದಿನಾನೂ ನಮ್ಮ ವ್ಯಾಪಾರ ಬಹಳ ಚೆನ್ನಾಗಿ ಜರುಗಿತ್ತು ಲಕ್ಷ್ಮಿ. ಇದುವರೆಗೂ ನಾನು ಒಬ್ಬನೇ ತಿರುಗುತ್ತಾ ಬಟ್ಟೆ ಮಾರಾಟ ಮಾಡ್ತಾ ಇದ್ದೆ. ಈಗ ನೀನು ಕೂಡ ನನಗೆ ಬಹಳ ಸಹಾಯ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ಬಟ್ಟೆ ಮಾರಾಟ ಮಾಡ್ತಿದ್ದೀನಿ. ನಿನಗೆ ಕೃತಜ್ಞತೆಗಳು ಎನ್ನುತ್ತಾ ಕೋತಿಗೆ ಕೃತಜ್ಞತೆಗಳು ಹೇಳಿಕೊಂಡನು. ಆಗ ಕೋತಿ ಸುಂದರಯ್ಯನನ್ನು ಹೀಗೆ ಕೇಳಿತು. ಸುಂದರಯ್ಯ, ನಾನು ನಿನ್ನೊಂದು ಕೇಳ್ತೀನಿ, ಹೌದಾ ಇಲ್ವಾ ಹೇಳ್ತೀಯ? ಕೇಳ ಲಕ್ಷ್ಮಿ, ನೀನೇನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಆಗ ಆ ಗರ್ಭವತಿ ಕೋತಿ, ಈಗ ನಾನು ಗರ್ಭವತಿ ಅಲ್ವಾ, ಕೆಲವು ದಿನಗಳಲ್ಲಿ ನಾನು ಇನ್ನು ಚಿಕ್ಕ ಮಗುವಿಗೆ ಜನ್ಮ ಕೊಡ್ತೀನಿ. ನನಗೆ ಕೆಲವು ದಿನ ವಿಶ್ರಾಂತಿ ತಗೊಂಡು ಸ್ವೇಚ್ಛೆಯಾಗಿ ತಿರುಗಬೇಕು ಅನ್ಸ್ತಾ ಇದೆ. ಸರಿ ಲಕ್ಷ್ಮಿ, ಅದಕ್ಕೆ ನನ್ನನ್ನು ಏನ್ ಮಾಡ್ಬೇಕು ಅಂತೀಯ? ಇನ್ನು ನನಗೆ ಕೆಲವು ದಿನಗಳು ರಜೆ ಕೊಡು, ನಾನು ಈ ಭಾರನ ಎತ್ಕೊಂಡು ತಿರುಗಲಾರನು ಎಂದು ಹೇಳಿತು. ಅದಕ್ಕೆ ಸುಂದರಯ್ಯ, ಹೌದು ನೀನು ಈಗ ಗರ್ಭವತಿ ಅಲ್ವಾ, ಹೀಗೆ ಬಿಸಿಲಿಗೆ ನೀನು ನನ್ನ ಜೊತೆ ತಿರುಗ್ತಾ ಇದ್ರೆ ಬಹಳ ಕಷ್ಟ ಆಗತ್ತೆ. ಆದ್ರೆ ನೀನು ಕೆಲವು ದಿನ ಮನೆ ಹತ್ರನೇ ಇರು, ನಾನು ಹೋಗಿ ನನ್ನ ಬಟ್ಟೆಗಳನ್ನು ಮಾರಾಟ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿದನು. ಅದಕ್ಕೆ ಕೋತಿ ಬಹಳ ಸಂತೋಷ ಪಡುತ್ತಾ, ನಿನಗೆ ಬಹಳ ಕೃತಜ್ಞತೆಗಳು ಸುಂದರಯ್ಯ ಎಂದು ಹೇಳಿತು. ಹಾಗೆ ಸುಂದರಯ್ಯ ಅವನೊಬ್ಬನೇ ಬಟ್ಟೆ ಮಾರಾಟ ಮಾಡಲಿಕ್ಕೆ ಹೋದನು. ಇನ್ನು ಕೋತಿ ತನಗಿಷ್ಟ ಬಂದ ಹಾಗೆ ತಿರುಗುತ್ತಾ ಆ ಕೊಂಬೆ ಈ ಕೊಂಬೆ ಹೆಗರುತ್ತಾ ಬಹಳ ಸಂತೋಷವಾಗಿ ತಿರುಗುತ್ತಾ ತನ್ನಲ್ಲೇ ಹೀಗೆ ಅಂದುಕೊಂಡಿತು. ಆಹಾ, ಈ ದಿನ ಎಂತಹ ಸಂತೋಷವಾಗಿದೆ ನನಗೆ. ಈಗ ನನ್ನ ಹೊಟ್ಟೆನಲ್ಲಿರೋ ಮಗು ಕೂಡ ಬಹಳ ಸಂತೋಷವಾಗಿರುತ್ತೆ. ಇನ್ನೇನಾದರೂ ಹೊಟ್ಟೆ ತುಂಬ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎಂದುಕೊಂಡು ಹೋಗಿ ತನಗೆ ಇಷ್ಟವಾದ ಮಾವಿನ ಹಣ್ಣಿನ ಮರ ಹತ್ತಿ ಹೊಟ್ಟೆ ತುಂಬ ಮಾವಿನ ಹಣ್ಣು ತಿಂದು, ಅಮ್ಮಯ್ಯ ಈಗ ಇನ್ನೂ ಹಾಯಾಗಿದೆ, ಸಂತೋಷವಾಗಿದೆ ನನಗೆ. ಇನ್ನು ಮನೆಗೆ ಹೋಗಿ ಸುಂದರಯ್ಯ ಬರೋಷ್ಟರಲ್ಲಿ ಮನೆಗೆಲಸಗಳನ್ನೆಲ್ಲ ಪೂರ್ತಿ ಮಾಡ್ತೀನಿ ಎಂದುಕೊಂಡು ಮನೆಗೆ ಹೋಗಿ ಎಲ್ಲಾ ಪಾತ್ರೆಗಳನ್ನು ಶುಭ್ರ ಮಾಡಿತು. ಮನೆಯೆಲ್ಲ ಕಸಗುಡಿಸಿ ಬಟ್ಟೆ ಒಗೆದು ಹಾಕಿತು. ಈ ದಿನ ಮನೆಗೆಲಸಗಳೆಲ್ಲ ಆಗಿ ಹೋದವು. ಇನ್ನು ಸುಂದರಯ್ಯನಿಗೆ ಅರ್ಧ ಕೆಲಸ ಕಡಿಮೆ ಆದಂತೆ, ನನ್ನನ್ನು ಬಹಳ ಮೆಚ್ಚಿಕೊಳ್ತಾನೆ ಎಂದುಕೊಂಡಿತು. ಇಷ್ಟರಲ್ಲಿ ಬಟ್ಟೆ ಮಾರಾಟ ಮಾಡಿ ಸುಂದರಯ್ಯ ಮನೆಗೆ ಬಂದನು. ಬರುತ್ತಲೇ ಮಂಚದ ಮೇಲೆ ಕುಳಿತುಕೊಂಡು, ಲಕ್ಷ್ಮಿ ಬಹಳ ದಾಹವಾಗಿದೆ, ಸ್ವಲ್ಪ ನೀರು ತಗೊಂಡು ಬರ್ತೀಯಾ ಎಂದು ಹೇಳುತ್ತಲೇ ಕೋತಿ ತಕ್ಷಣವೇ ನೀರು ತೆಗೆದುಕೊಂಡು ಬಂದು ಕೊಟ್ಟಿತು. ಸುಂದರಯ್ಯ ನೀರು ಕುಡಿದು, ನೋಡುತ್ತಿದ್ರೆ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿದ ಹಾಗಿದೆ. ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡಿದ್ದೀನಿ. ನೀವು ಬಹಳ ಶ್ರಮ ಪಡ್ತಾ ಇದ್ದೀರಲ್ವಾ, ಮತ್ತೆ ನಿಮ್ಮನ್ನು ಯಾಕೆ ಶ್ರಮ ಪಡಿಸ್ಬೇಕೆಂದು ನಾನೇ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಎಂದು ಹೇಳಿತು. ಅದಕ್ಕೆ ಸುಂದರಯ್ಯ ಬಹಳ ಸಂತೋಷಿಸಿ ಹೀಗಂದನು, ನಿಜವಾಗಿ ನೀನು ನನಗೆ ದೊರಕಿದ್ದು ಬಹಳ ಅದೃಷ್ಟ. ಆದರೆ ನೀನು ಗರ್ಭವತಿ ಅಲ್ವಾ, ಇಂಥ ಕೆಲಸಗಳನ್ನು ಮಾಡಬೇಡ ಕೆಲವು ದಿನಗಳು. ಅದಕ್ಕೆ ಕೋತಿ ಕೂಡ ಸರಿ ಅನ್ನುವ ಹಾಗೆ ತಲೆ ಊಗಿತು. ಹಾಗೆ ಕೆಲವು ದಿನಗಳು ಕಳೆದವು. ಆ ಗರ್ಭವತಿ ಕೋತಿ ಇನ್ನೊಂದು ಚಿಕ್ಕ ಕೋತಿ ಮರಿಗೆ ಜನ್ಮ ನೀಡಿತು. ಆ ಮರಿ ಕೋತಿಯನ್ನು ನೋಡಿಕೊಂಡು ಬಹಳ ಸಂತೋಷಿಸಿತು. ಸುಂದರಯ್ಯ ಕೂಡ ಬಹಳ ಆನಂದಿಸಿದನು. ನಮ್ಮ ಮನೆಯಲ್ಲಿ ಇನ್ನೊಬ್ರು ಬಂದ್ರು, ನನಗೆ ಬಹಳ ಆನಂದವಾಗಿದೆ ಲಕ್ಷ್ಮಿ. ಹೌದು, ನನಗೆ ನನ್ನ ಮಗು ಹುಟ್ಟಿದ್ದು ಎಷ್ಟೋ ಸಂತೋಷವಾಗಿದೆ. ಇದಕ್ಕೋಸ್ಕರ ಏನಾದರೂ ಮಾಡ್ತೀನಿ ನಾನು, ಅಷ್ಟು ಇಷ್ಟ ನನಗೆ ನನ್ನ ಮಗು ಅಂದ್ರೆ. ನನ್ನ ಮಗು ನೋಡು ಎಷ್ಟು ಅಂದವಾಗಿದ್ದಾನೆ, ಯಾರಾದ್ರೂ ಇಷ್ಟು ಅಂದವಾಗಿದ್ದಾರ? ನನ್ನ ಮಗುವಿಗೆ ನನ್ನ ದೃಷ್ಟಿನೇ ತಗುಲೋ ಹಾಗಿದೆ, ನನ್ನ ಚಿನ್ನು ಮರಿ ಅನ್ನುತ್ತಾ ತನ್ನ ಹಿಡಿಸಲಾರದ ಸಂತೋಷವನ್ನು ತೋರಗೊಡುತ್ತಿತ್ತು. ಸರಿ ಸರಿ, ನಿನ್ ಮಗುನೇ ದೊಡ್ಡದು ಬಿಡು, ಸರಿ ನಾನು ವ್ಯಾಪಾರಕ್ಕೆ ಹೋಗ್ತಾ ಇದ್ದೇನೆ, ನೀನು ಜಾಗ್ರತೆಯಾಗಿರು ಎನ್ನುತ್ತಾ ಬಟ್ಟೆಗಳು ಮಾರಾಟ ಮಾಡಲಿಕ್ಕೆ ಹೊರಟನು. ಇನ್ನು ಆ ಕೋತಿ ತನ್ನ ಮರಿಯನ್ನು ಕಣ್ಣಿನ ರೆಪ್ಪೆಯ ಹಾಗೆ ನೋಡಿಕೊಳ್ಳುತ್ತಾ ಮನೆಯ ಕೆಲಸಗಳನ್ನು ಮಾಡುತ್ತಿತ್ತು. ಹಾಗೆ ಕೆಲ ದಿನಗಳು ಕಳೆದವು. ಆ ಮರಿ ಕೋತಿ ಸ್ವಲ್ಪ ದೊಡ್ಡದಾಯಿತು. ಒಂದು ದಿನ ಸುಂದರಯ್ಯ ಸುಸ್ತಾಗಿ ಮನೆಗೆ ಬಂದು, ಲಕ್ಷ್ಮಿ ಕೆಲ ದಿನಗಳಿಂದ ನನ್ನ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ನೀನು ನನ್ನ ಜೊತೆ ಬಟ್ಟೆ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಬಹಳ ಜನ ನನ್ನ ಹತ್ರ ಬಟ್ಟೆ ಕೊಂಡ್ಕೊಳ್ತಾ ಇದ್ರು, ಈಗ ನೀನು ಬರುತ್ತಿಲ್ಲ ಆದ್ರಿಂದ ಯಾರು ಕೊಳ್ತಾ ಇಲ್ಲ ಎಂದು ಹೇಳಿದನು. ಅದನ್ನು ಕೇಳಿದ ತಾಯಿ ಕೋತಿ, ಹೌದಾ, ಹಾಗಾದ್ರೆ ನಾಳೆಯಿಂದ ನಾನು ಕೂಡ ನಿನ್ ಜೊತೆ ಬಟ್ಟೆ ಮಾರಾಟ ಮಾಡ್ಲಿಕ್ಕೆ ಬರ್ತೀನಿ. ಹೇಗಿದ್ರು ನನ್ನ ಮಗು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಇನ್ನು ಅದು ಮನೆಯಲ್ಲಿರುತ್ತೆ, ಮತ್ತೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬರೋಣ ಎಂದು ಹೇಳಿತು. ಅದಕ್ಕೆ ಸುಂದರಯ್ಯ ಕೂಡ ಸರಿ ಅಂದನು. ಇನ್ನು ಮರುದಿನ ತಾಯಿ ಕೋತಿ ಮರಿ ಕೋತಿಗೆ,
ನನ್ನ ಬಂಗಾರಿ, ನಾನು ಹಾಗೆ ಹೊರಗೆ ಹೋಗಿ ಬರ್ತೀನಿ. ನೀನು ಮನೆಯಲ್ಲಿ ಜಾಗೃತಿಯಾಗಿರ್ಬೇಕು. ಇನ್ನು ನಿಂಗೆ ಹಸಿವೆ ಅನಿಸಿದರೆ ಮನೆಯಲ್ಲಿ ನಿನಗೆ ಬೇಕಾದ ಹಣ್ಣುಗಳಿವೆ. ನೀನು ಅಸಲು ಹೊರಗೆ ಹೋಗಲೇಬಾರದು. ಹೊರಗಿನ ಜನ ನಿಜಕ್ಕೂ ಒಳ್ಳೆಯವರಲ್ಲ ಎಂದು ಹೇಳಿತು. ಅದನ್ನು ಕೇಳಿದ ಮರಿ ಕೋತಿ, ಅಮ್ಮ, ನನಗೆ ಮನೇಲಿ ಒಬ್ಳೆ ಇರೋದಂದ್ರೆ ಬಹಳ ಕಷ್ಟ ಆಗತ್ತೆ, ಭಯ ಕೂಡ. ನಾನು ಕೂಡ ನಿಮ್ ಜೊತೆ ಬರ್ತೀನಿ ಎಂದು ಹಠ ಮಾಡಿತು. ಆಗ ತಾಯಿ ಕೋತಿ, ನೀನು ಇನ್ನೂ ಬಹಳ ಚಿಕ್ಕ ಕೋತಿ, ಹೊರಗಡೆ ಬಿಸಿಲು ಬಹಳ ಹೆಚ್ಚಾಗಿದೆ, ನೀನು ಬಹಳ ಸುಸ್ತಾಗ್ತೀಯ. ಇನ್ನು ಸ್ವಲ್ಪ ದಿನಗಳಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಇರು, ಸರಿನಾ ಎಂದು ಬುದ್ಧಿ ಹೇಳಿ ಸುಂದರಯ್ಯ ತಾಯಿ ಕೋತಿ ಬಟ್ಟೆ ಎತ್ತಿಕೊಂಡು ಹೋದರು. ಇನ್ನು ಆ ದಿನದಿಂದ ಅವರ ವ್ಯಾಪಾರ ಬಹಳ ಚೆನ್ನಾಗಿ ಸಾಗಿತು. ಇನ್ನು ಸ್ವಲ್ಪ ದಿನಗಳು ಕಳೆದವು. ಒಂದು ದಿನ ತಾಯಿ ಕೋತಿ ಸುಂದರಯ್ಯ ವ್ಯಾಪಾರಕ್ಕೆ ಹೋದಾಗ ಮರಿ ಕೋತಿಗೆ ಬಹಳ ದಿನಗಳಿಂದ ಮನೆಯಲ್ಲಿ ನರಕದ ಹಾಗೆ ಅನ್ನಿಸಿತ್ತು. ನನಗೆ ಇಲ್ಲಿ ಸ್ವಲ್ಪ ಕೂಡ ಸಮಯ ಹೋಗ್ತಾ ಇಲ್ಲ, ನಾನು ಹಾಗೆ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಎಂದುಕೊಂಡು ಮನೆಯಿಂದ ಹೊರಗೆ ಹೊರಟಿತು. ಅದಕ್ಕೆ ಪ್ರಪಂಚವೆಲ್ಲ ಬಹಳ ಹೊಸದಾಗಿ ಕಾಣಿಸಿತು. ಆಹಾ, ನನಗಿವತ್ತು ಬಹಳ ಸಂತೋಷ ಆಗಿದೆ, ಎಲ್ಲವೂ ಹೊಚ್ಚ ಹೊಸದಾಗಿ ಚಿತ್ರ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಎಂದುಕೊಳ್ಳುತ್ತಾ ಆ ಕೊಂಬೆ ಈ ಕೊಂಬೆಗೆ ಎಗರುತ್ತಾ ಗಂಟಲಿನಿಂದ ಕೇಕೆ ಹಾಕುತ್ತಾ ಬಹಳ ಆನಂದವಾಗಿತ್ತು. ಅದು ಆನಂದದಲ್ಲಿ ಮನೆಗೆ ಹೋಗಬೇಕೆನ್ನುವ ಸಂಗತಿಯೇ ಮರೆತು ಹೋಯಿತು. ಬಹಳ ಹಸಿವಾಗಿದ್ದರಿಂದ ಕೆರೆಯ ಪಕ್ಕದಲ್ಲಿ ಇದ್ದ ಆಪಲ್ ಹಣ್ಣಿನ ತೋಟಕ್ಕೆ ಹೋಯಿತು. ಇಷ್ಟರಲ್ಲಿ ಮನೆಗೆ ಸುಂದರಯ್ಯ ತಾಯಿ ಕೋತಿ ಸೇರಿಕೊಂಡರು. ಮನೆಯಲ್ಲಿ ಮರಿ ಕೋತಿ ಕಾಣದ್ದಕ್ಕೆ ತಾಯಿ ಕೋತಿ ಬಹಳ ಭಯಪಡುತ್ತಾ, ಅಯ್ಯೋ, ನನ್ನ ಮಗು ಎಲ್ಲಿ ಹೋಗಿರುತ್ತೆ, ಅದಕ್ಕೇನು ಗೊತ್ತಿಲ್ಲ, ನನ್ಗೇನೋ ಭಯವಾಗ್ತಿದೆ ಸುಂದರಯ್ಯ. ನೀನೇನು ಭಯ ಪಡಬೇಡ, ಇಲ್ಲೇ ಎಲ್ಲೋ ಇರುತ್ತೆ, ಹಾಗೆ ಹೊರಗಡೆ ಹೋಗಿ ಹುಡ್ಕೋಣ ಬಾ ಎನ್ನುತ್ತಾ ಇಬ್ಬರು ಹೊರಗೆ ಬಂದು ಹುಡುಕಲಿಕ್ಕೆ ಶುರು ಮಾಡಿದರು. ಹಾಗೆ ಕೆರೆಯ ಹತ್ತಿರ ಸೇರಿದ ತಾಯಿ ಕೋತಿ, ನನ್ನ ಮಗುವಿಗೆ ಈಜು ಬರಲ್ಲ, ಏನಾದ್ರೂ ಈ ಕೆರೆಗೆ ಬಿದ್ದಿದೆಯೋ ಏನೋ ಎನ್ನುತ್ತಾ ಆ ಕೆರೆಗೆ ದೂಕಿ ನೀರನ್ನೆಲ್ಲ ಹುಡುಕಿತು. ಆದರೆ ಎಲ್ಲೂ ಕೋತಿ ಮರಿಯ ಜಾಡು ಸಿಕ್ಕಲಿಲ್ಲ. ಕೆರೆಯಿಂದ ಹೊರಗೆ ಬಂದು ಮತ್ತೆ ಹಾಗೆ ಮುಂದೆ ಬಂದರು. ಅಲ್ಲಿದ್ದ ಆಪಲ್ ಹಣ್ಣಿನ ತೋಟ ಕಾಣಿಸಿತು. ಅದನ್ನು ನೋಡಿದ ಸುಂದರಯ್ಯ, ಹಸಿವಾಗಿ ಏನಾದರೂ ಆಪಲ್ ಹಣ್ಣಿನ ತೋಟಕ್ಕೆ ಹೋಗಿದ್ಯೋ ಏನೋ ಎನ್ನುತ್ತಾ ತೋಟಕ್ಕೆ ಹೋಗಿ ನೋಡುತ್ತಾರೆ. ಅಲ್ಲಿ ಮರಿ ಕೋತಿ ಇದ್ದ ದುಸ್ಥಿತಿಯನ್ನು ನೋಡಿ ತಾಯಿ ಕೋತಿಗೆ ಸುಂದರಯ್ಯನಿಗೆ ಹೃದಯ ಒಡೆದಷ್ಟು ನೋವಾಯಿತು. ಯಾರೋ ಆ ಮರಿ ಕೋತಿಯನ್ನು ಮರಕ್ಕೆ ನೇಣು ಹಾಕಿದ್ದರು. ಆ ಮರಿ ಕೋತಿ ನೇತಾಡುತ್ತಾ ವಿಲವಿಲಾ ಒದ್ದಾಡುತ್ತಿತ್ತು. ತಕ್ಷಣವೇ ಸುಂದರಯ್ಯ ಅದರ ಕುತ್ತಿಗೆಗಿದ್ದ ಹಗ್ಗ ತೆಗೆದನು. ಆಗಲೇ ಮರಿ ಕೋತಿಗೆ ಅರ್ಧ ಪ್ರಾಣ ಹೋಗಿತ್ತು. ಇನ್ನು ಅದನ್ನು ನೋಡಿದ ತಾಯಿ ಕೋತಿ ಗಟ್ಟಿಯಾಗಿ ಕೇಕೆ ಹಾಕುತ್ತಾ ಅಳಲಿಕ್ಕೆ ಶುರು ಮಾಡಿತು. ಅದನ್ನು ಮಡಿಲಲ್ಲಿ ತೆಗೆದುಕೊಂಡು, ಅರೇ ಭಗವಂತ, ನನ್ನ ಮಗುವಿಗೆ ಎಷ್ಟು ಕಷ್ಟಗಳು ಯಾಕೆ ಬಂತು ದೇವ್ರೇ. ಆಗ ಕೊನೆ ಉಸಿರಿನಲ್ಲಿದ್ದ ಮರಿ ಕೋತಿ ತನಗೆ ಜರುಗಿದ ವಿಷಯವನ್ನೆಲ್ಲ ತಿಳಿಸಿತು. ಅಮ್ಮ, ನನ್ನನ್ನು ಕ್ಷಮಿಸು, ನಿನ್ನ ಮಾತು ಕೇಳದೆ ನಾನೇ ಹೊರಕ್ ಬಂದೆ. ನನಗೆ ಹಸಿವನ್ಸಿತ್ತು, ಆ ಆಪಲ್ ತೋಟದಲ್ಲಿ ಆಪಲ್ ತಿನ್ಬೇಕಂತ ಬಂದೆ. ಆಪಲ್ ತಿಂದಿದ್ದಕ್ಕೆ ತೋಟದ ಯಜಮಾನ ನನ್ನನ್ನು ಹೊಡೆದು ನೇಣು ಹಾಕಿ ಇಂಥ ಕೆಲಸ ಮಾಡಿದನಮ್ಮ ಎಂದು ಹೇಳುತ್ತಾ ಕಣ್ಣು ಮುಚ್ಚಿತು. ಅದನ್ನು ನೋಡಿದ ತಾಯಿ ಕೋತಿಗೆ ಸುಂದರಯ್ಯನಿಗೆ ಅಳು ನಿಲ್ಲಿಸಲಾಗಲಿಲ್ಲ. ಈ ಮನುಷ್ಯರಿಗೆ ಯಾವಾಗ ಬುದ್ಧಿ ಬರುತ್ತೇನೋ, ಹೀಗೆ ಪ್ರಾಣಿಗಳನ್ನು ಇನ್ನೂ ಎಷ್ಟು ದಿನಗಳು ಕೊಲ್ಲುತ್ತಾ ಇರುತ್ತಾರೇನೋ. ಇನ್ನು ನಾನು ಈ ಮನುಷ್ಯರ ಮಧ್ಯೆ ಬದುಕುವುದು ಅನವಸರ, ನನ್ನನ್ನು ಕ್ಷಮಿಸು ಸುಂದರಯ್ಯ ಎಂದು ಆ ತಾಯಿ ಕೋತಿ ಕೂಡ ಸತ್ತು ಹೋಯಿತು. ಇನ್ನು ಸುಂದರಯ್ಯನಿಗೆ ಮಾತೇ ಹೊರಡಲಿಲ್ಲ. ತನ್ನ ಕಣ್ಣೆದುರಿಗೆ ಎಷ್ಟು ಪ್ರೀತಿಯಿಂದ ಸಾಕಿಕೊಂಡ ಕೋತಿಗಳೆರಡೂ ಸತ್ತು ಹೋಗಿದ್ದು ಅವನಿಗೆ ಎಷ್ಟೋ ನೋವು ತಂದುಕೊಟ್ಟಿತು. ಅದಕ್ಕೆ ಕಾರಣವಾದ ಆ ತೋಟದ ಯಜಮಾನನ ಮೇಲೆ ವನ್ಯಪ್ರಾಣಿ ಸಂರಕ್ಷಣಾ ಕಾನೂನಿನ ಅಡಿಯಲ್ಲಿ ಕೇಸ್ ನಮೂದು ಮಾಡಿ ಅವನಿಗೆ ದೊಡ್ಡ ಶಿಕ್ಷೆ ಬರುವ ಹಾಗೆ ಮಾಡಿದನು.